ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗಾಗಲೇ ಸಂಗಣ್ಣ ಕರಡಿಯವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಸಂಗಣ್ಣ ಕರಡಿ ನಿವಾಸಕ್ಕೆ ಶಾಸಕ ಅರವಿಂದ್ ಬೆಲ್ಲ ಭೇಟಿ ಕೊಟ್ಟಿದ್ದಾರೆ. ಬೆಲ್ಲ ಜೊತೆ ಆಗಮಿಸಿದ್ದಾರೆ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣನವರ್. 4 ದಿನಗಳ ಬಳಿಕ ನಿರ್ಧಾರವನ್ನ ಪ್ರಕಟಿಸೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಗಣ್ಣ ಕರಡಿ. ನಿನ್ನೆ ರಾತ್ರಿ ಸಂಗಣ್ಣ ಮನೆಗೆ ಎನ್ ರವಿಕುಮಾರ್ ಕೂಡ ಭೇಟಿ ಕೊಟ್ಟಿರ್ತಾರೆ. ಆ ವೇಳೆಯೂ ಕೂಡ ಅವರ ಮನವೊಲಿಕೆಯನ್ನು ಮಾಡುವಂತಹ ಕೆಲಸ ಆಗುತ್ತೆ. ನೋಡಿ, ಅನೇಕ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇದ್ದು ಕೆಲವೊಂದು ಕ್ಷೇತ್ರಗಳಿಗೆ ಬಿಜೆಪಿಯಲ್ಲಿ ಹಾಲಿ ಸಂಸದರಿಗೆ ಕೆಲವೊಬ್ಬರಿಗೆ ಟಿಕೆಟ್ ಮಿಸ್ ಆಗಿದೆ. ಅದರಲ್ಲಿ ಸಂಗಣ್ಣ ಕರಡಿಯವರು ಕೂಡ ಒಬ್ಬರು. ಹೀಗಾಗಿ ಹಾಲಿ ಸಂಸದರಿದ್ದೇನೆ, ಆದರೂ ಕೂಡ ನನಗೆ ಟಿಕೆಟ್ ಕೈ ತಪ್ಪಿದೆ. ಇದರಿಂದ ನನಗೆ ಅಸಮಾಧಾನ ಆಗಿದೆ. ಬೆಂಬಲಿಗರ ಒಂದು ಸಭೆಯನ್ನು ಕರೆದು ನನ್ನ ಆತ್ಮೀಯರ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ಅಂತ ಸಂಗಣ್ಣ ಕರಡಿ ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಕೂಡ ಹೇಳ್ತಾನೆ ಇದ್ದಾರೆ. ಆದರೆ ಬಿಜೆಪಿಯ ಹಲವು ನಾಯಕರು ಅವರ ಮನವೊಲಿಸುವಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಶಾಸಕ ಅರವಿಂದ್ ಬೆಲ್ಲತ್ ಕೂಡ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನವೊಲಿಕೆ ಮಾಡುವಂತಹ ಕಸರತ್ತನ್ನು ಕೂಡ ಮಾಡಿರುವಂಥದ್ದು. ಈಗ ನಿನ್ನೆ ರಾತ್ರಿ ಎನ್ ರವಿಕುಮಾರ್ ಕೂಡ ಭೇಟಿ ಕೊಟ್ಟಿರ್ತಾರೆ. ಇನ್ನು ಟಿಕೆಟ್ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಸಂಗಣ್ಣ ಕರಡಿ. ಇನ್ನು 4 ದಿನಗಳ ಬಳಿಕ ನಿರ್ಧಾರ ಪ್ರಕಟಿಸುವುದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಪಕ್ಷದ ಅತ್ಯಂತ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಅವರು ತಮ್ಮ ಒಳ್ಳೆಯ ಕಾರ್ಯದ ಮೂಲಕ, ಜನಾನುರಾಗಿ ಕಾರ್ಯಕ್ರಮಗಳ ಮೂಲಕ ಕೊಪ್ಪಳದ ಅಭಿವೃದ್ಧಿಗೆ ಮತ್ತು ಈ ಭಾಗದ ಸಂಪೂರ್ಣ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಮತ್ತು ಅದಕ್ಕಾಗಿ ಜನ ಅವ್ರ ಮೇಲೆ ಪ್ರೀತಿಯಿಂದನೂ ಕೂಡ ಇದ್ದಾರೆ. ಅದಕ್ಕೆ ಮೇಲಿಂದ ಮೇಲೆ ಅವ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ, ತಮ್ಮ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರಿಗೆ ಟಿಕೆಟ್ ತಪ್ಪಿದ್ದು ಇಲ್ಲಿರುವಂಥ ಎಲ್ಲ ಜನರಿಗೆ ನೋವಾಗೈತಿ, ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ. ಪಕ್ಷ ಅದರ ಒಂದು ಇವತ್ತು ಇನ್ನೊಂದು ಡಿಸಿಷನ್ ತೆಗೆದುಕೊಂಡೈತಿ. ಆ ಡಿಸಿಷನ್ ಬಗ್ಗೆ ಅವ್ರಿಗೇನು ಮನಸ್ಸು ನೋವಾಗೈತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಪಕ್ಷದ ವರಿಷ್ಠರು ನನಗೆ ಹೇಳಿದ್ದರು. ಅದ್ರ ಪ್ರಕಾರ ನಾನು ಸಂಗಣ್ಣವ್ರ ಕಡೆ ಮಾತಾಡೋಕ್ಕಂತ ಇವತ್ತು ಬಂದಿನಿ. ಸೊ ಅವ್ರಿಗೆ ಬೆಂಗಳೂರಲ್ಲಿ ಕೂಡ ಈಗ ಇನ್ನೊಂದು 2 ದಿನದಲ್ಲಿ ಪಕ್ಷದ ಎಲ್ಲ ಉಳಿದ ಹಿರಿಯರ ಜೊತೆ ಕೂಡಿ ಸಂಗಣ್ಣವ್ರ ಕಡೆ ಮಾತಾಡ್ತೀವಿ, ಅವ್ರ ಕಡೆ ಡಿಸ್ಕಷನ್ ಮಾಡ್ತೈತಿ. ನಾನು ಇಷ್ಟ ಹೇಳೋದು ಅಂತಂದರೆ ಪಕ್ಷದ ಪರವಾಗಿ ಪಕ್ಷ ಸಂಗಣ್ಣವರ ಕಾಂಟ್ರಿಬ್ಯೂಷನ್ನು ಅವರ ಲೀಡರ್ಶಿಪ್ಪು ಗುರುತಿಸ್ತೈತಿ. ಅವರಿಗೆ ಏನು ಸ್ಥಾನಮಾನ ಯೋಗ್ಯ ಸ್ಥಾನಮಾನ ಸಿಗಬೇಕು ಅದನ್ನು ಕೊಡೋದಕ್ಕೆ ಪಕ್ಷ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಳ್ತೈತಿ. ಹಾಗಾಗಿ ಪಕ್ಷದ ಜೊತೆನೇ ಅವರು ಇರಬೇಕು, ಪಕ್ಷದ ವಿಜಯಕ್ಕಾಗಿ ಅವರ ಹೋರಾಟ ಮಾಡಬೇಕಂಥೇಳಿ ವಿನಂತಿ ಮಾಡ್ಕೊಳಕ್ಕೆ ನಾನು ಬಂದಿದ್ದೆ. ಈಗ ಅದೇ ಈಗ ಅಲ್ಲೇ ಬೆಂಗಳೂರಿಗೆ ಈಗ ಮಾತಾಡ್ತೈತಿ. ಬೆಂಗಳೂರಿಗೆ ಬರ್ತಾರೆ ಸಾಹೇಬರು, ಬರ್ತಾರೆ ಸಂಗಣ್ಣ ಕರಡಿ ಸಾಹೇಬರು. ಅಲ್ಲಿ ಎಲ್ಲರ ಜೊತೆ ಪಕ್ಷದ ವರಿಷ್ಠರ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತೈತೆ. ಶ್ರೀ ಸಂಗಣ್ಣ ಕರಡಿಯವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಅವರು ತಮ್ಮ ಒಳ್ಳೆ ಕಾರ್ಯದ ಮೂಲಕ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಡ್ತಾ ಇದ್ದೀವಿ ಸಂಗಣ್ಣ ಕರಡಿಯವರ ಮನವೊಲಿಕೆ ಮಾಡುವುದಕ್ಕೆ ಬಿಜೆಪಿ ನಾಯಕರು ಕಸರತ್ತನ್ನು ಪಡ್ತಾ ಇದ್ದಾರೆ. ಇವತ್ತು ಕೂಡ ಅರವಿಂದ್ ಬೆಲ್ಲದ ಭೇಟಿ ಕೊಟ್ಟು ಮಾತುಕತೆ ನಡೆಸಿದರು. ಆದ್ರೂ ಕೂಡ ಸಂಗಣ್ಣ ಕರಡಿಯವರು ಪಟ್ಟನ್ನು ಸಡಿಸ್ತಾ ಇಲ್ಲ. ಇನ್ನು 4 ದಿನ ಬಿಟ್ಟು ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಇದರ ಅರ್ಥ ಏನು? ಮುಂದೆ ದಿನಮಾನಗಳಲ್ಲಿ ಅವರು ಪಕ್ಷದಲ್ಲಿ ಉಳಿತಾರ ಹೇಗೆ ಅಂತ? ಹೌದು ವಿಶ್ವ ಅವರೇ, ಏನಂತಂದ್ರೆ ಈ ಒಂದು ಕೊಪ್ಪಳದ ಒಂದು ಬಿಜೆಪಿ ಟಿಕೆಟ್ ಅನೌನ್ಸ್ ಆದಾಗಲಿಂದಲೂ ಕೂಡ ಬಿಜೆಪಿಯಲ್ಲಿ ಬಹಳಷ್ಟು ಗೊಂದಲದ ಗೂಡಾಗಿರ್ತಕ್ಕಂಥದ್ದು, ಜೊತೆಗೆ ಕರಡಿ ಸಂಗಣ ಅಭಿಮಾನಿಗಳು ಕೂಡ ಇವತ್ತು ರೊಚ್ಚಿಗೆದ್ದಿರತಕ್ಕಂಥದ್ದು ಕರಡಿ ಸಂಗಣ ಅವರಿಗೆ ಏನು ಟಿಕೆಟ್ ಫೈನಲ್ ಆಗುತ್ತೆ ಅಂತಕ್ಕಂಥ ಒಂದು ಬಹಳಷ್ಟು ಕನಸನ್ನು ಕಂಡಿದ್ರು. ಕೊನೆ ಗಳಿಗೆಯಲ್ಲಿ ಕರಡಿ ಸಂಗಣ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದರಿಂದಾಗಿ ಅವರ ಒಂದು ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಈಗಾಗ ಆಕ್ರೋಶವನ್ನು ವ್ಯಕ್ತಪಡಿಸಿರತಕ್ಕಂಥ ಬಹಿರಂಗವಾಗಿನೇ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಕರಡಿ ಸಂಗಣವರು ಕೂಡ ನಿನ್ನೆ ಒಂದು ಬಹಿರಂಗವಾದಂತಹ ಒಂದು ತಮ್ಮ ಬೆಂಬಲಿಗರ ಒಂದು ಸಭೆಯನ್ನು ಕರೆಯುವಂತಹ ಒಂದು ಕೆಲಸವನ್ನು ಮಾಡಿದ್ರೆ, ಈ ಸಭೆಯನ್ನು ಕರೆಯುವ ಒಂದು ಸೂಚನೆ ಗೊತ್ತಾಗುತ್ತಿದ್ದಂತೆ ಒಂದು ಬಿಜೆಪಿಯ ಘಟನೆ ಕೊಟ್ಟು ನಾಯಕರು ಕೂಡ ಈಗಾಗಲೇ ಕರಡಿ ಸಂಗಣ ಅವರ ಸಂಪರ್ಕ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬಿ ಎಸ್ ಯಡಿಯೂರಪ್ಪನಿಂದ ಹಿಡಿದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅವರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಘಟನಾಘಟಿತ ನಾಯಕರು ಕೂಡ ಇವತ್ತು ಬಂದೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ, ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನು ಕೂಡ ಮಾಡೋದು ಕೂಡ
ಇಷ್ಟಾದ್ರೂ ಕರಡಿ ಸಂಗಣ್ಣ ಅವರು ತಮ್ಮ ಮನಸ್ಸು ಮಾತ್ರ ಚೇಂಜ್ ಮಾಡ್ಕೊಳ್ಳೋ ಕೆಲಸಕ್ಕೆ ಮುಂದಾಗ್ತಿಲ್ಲ. ನಾನು ಇನ್ನೊಂದು 2-3 ದಿನಗಳ ಕಾಲ ಒಂದು ಕಾಲಾವಕಾಶ ಕೊಡಿ, ನನ್ನ ನಿರ್ಧಾರವನ್ನ ತಿಳಿಸಿ ಅಂತಂದ ಹೇಳಿ ಅವರನ್ನ ಸಾಪ್ ಹಿಡಿದು ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಎಲ್ಲಿ ಟಿಕೆಟ್ಗೋಸ್ಕರ ಏನೋ ಲಾಬಿ ನಡೆಸಿದ್ರೆ ಅನ್ನುವಂಥ ಒಂದು ಮಾತು ಕಂಡು ಬರ್ತದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಒಂದು ಹಿರಿಯರೊಂದು ವರಿಷ್ಠರ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು. ಅಂದ್ರಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಟಿಕೆಟ್ ಚೇಂಜ್ ಮಾಡುವಂತ ಒಂದು ಕೆಲಸ ಇದೆ. ಬಟ್ ಅಕಸ್ಮಾತ್ ಒಂದ್ ವೇಳೆ ಚೇಂಜ್ ಆಗಿದ್ರೆ ಆಗ್ಬೋದು ಅನ್ನುವಂತ ಒಂದು ಸುಳಿವು ಕೂಡ ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅರವಿಂದ್ ಬೆಲ್ಲದು ಕೂಡ ಇವರು ನಿನ್ನೆ ರಾತ್ರಿ ಭೇಟಿ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಭೇಟಿ ಕೊಟ್ಟು ಆ ಒಂದು ಕರಡಿ ಸಂಗಣ ಅವರು ಮನವೊಲಿಸುವಂತ ಒಂದು ಕೆಲಸವನ್ನು ಮಾಡಿದ್ರು ಕೂಡ ನಾನು ಇನ್ನು 3-4 ದಿನಗಳ ಕಾಲ ಟೈಮ್ ಅನ್ನು ಕೊಡಿ, ತದನಂತರ ನಮ್ಮ ನಿರ್ಧಾರವನ್ನು ಹೇಳ್ತೀನಿ ಅಂತ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು. ವಿಶ್ವ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.